ಯುಗಾದಿಯ ಪ್ರಾರಂಭ ದಿನದಂದು ಎಲ್ಲ ದೂರದರ್ಶನ ವೀಕ್ಷಕರಿಗೆ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ಈ ಸಮಾರಂಭದಲ್ಲಿ ಮುಖ್ಯವಾಗಿ ಈ ಹಬ್ಬದ ದಿನ ವಿಶೇಷವಾಗಿರುವಂತಹ ಆಚರಣೆಗಳನ್ನು ನಾವು ಮಾಡ್ತೇವೆ ಮುಖ್ಯವಾಗಿ ಬೇವು ಬೆಲ್ಲ ಈ ಹಬ್ಬದ ವಿಶೇಷವಾದಂತಹ ಕೊಡುಗೆ ಮನುಷ್ಯ ತನ್ನ ಜೀವನದಲ್ಲಿ ಕಷ್ಟ ಸುಖಗಳನ್ನು ಸಮಾನವಾದ ಭಾವನೆಯಿಂದ ಸ್ವೀಕಾರವನ್ನು ಮಾಡಿಕೊಂಡು ಸರ್ವರಲ್ಲಿಯೂ ಕೂಡ ಸಂತೋಷವನ್ನು ಕಾಣುವಂತಹ ಒಂದು ಶುಭ ದಿನ ಈ ಯುಗಾದಿ ಹಬ್ಬ ಯುಗಾದಿ ನಮ್ಮ ಹಿಂದೂ ಸಂಪ್ರದಾಯದಂತೆ ಅತ್ಯಂತ ಶ್ರೇಷ್ಠವಾದಂತಹ ಹಬ್ಬ ಇದು ಅಂದರೆ ಈ ಪ್ರಾರಂಭ ಅಂತ ನಾವು ಕರೀತೀವಿ ಏನು ಪ್ರಾರಂಭ ಅಂತ ಹೇಳಿದ್ರೆ ಪ್ರಕೃತಿಯ ಸುಗಮವಾದಂತಹ ಆಗಮನದ ಒಂದು ಪ್ರಾರಂಭ ಇದು ಇದಕ್ಕೆ ನಾವು ಈ ಚಂದ್ರಮಾನ ಯುಗಾದಿ ಹಾಗೂ ಸೂರ್ಯಮಾನ ಯುಗಾದಿ ಎನ್ನುವಂತಹ ಎರಡು ರೀತಿಯಲ್ಲಿ ನಾವು ಇದನ್ನು ಹೇಳ್ತೀವಿ ಚಂದ್ರಮಾನ ಯುಗಾದಿ ಅಂತ ಹೇಳಿದ್ರೆ ಚಂದ್ರನ ಉಗಮದ ದಿನ ಅಂದರೆ ಈ ವರ್ಷದ ಚಂದ್ರಮನ ಉಗಮದ ದಿನ ಚಂದ್ರಮಾನ ಯುಗಾದಿ ಅಂತ ನಾವು ಕರೀತೇವೆ ಇದು ನಕ್ಷತ್ರವನ್ನು ಅನುಸರಿಸಿಕೊಂಡು ಹೇಳುವಂತಹ ಒಂದು ವಿಧಾನ ಇದು ಪಾಡ್ಯ ಬಿದಗಿ ತದಗಿ ಜ್ಯೋತಿ ಪಂಚಮಿ ಎನ್ನುವಂತಹ ರೀತಿಯಲ್ಲಿ ಶುಕ್ಲಪಕ್ಷ 15 ದಿನಗಳು ಕೃಷ್ಣಪಕ್ಷ 15 ದಿನಗಳನ್ನು ತೆಗೆದುಕೊಂಡು ಒಂದು ಮಾಸವನ್ನು ಆಚರಣೆಯನ್ನು ಮಾಡಿಕೊಂಡು 12 ಮಾಸಗಳನ್ನು ಆಚರಿಸುವಂತಹ ಒಂದು ಪದ್ಧತಿ ಸೌರಮಾನ ಯುಗಾದಿ ಅಂತ ಹೇಳಿದ್ರೆ ರವಿ ಮೇಷರಾಶಿ ಪ್ರವೇಶ ಮಾಡುವಂತಹ ದಿನ ನಮ್ಮ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಸೌರಮಾನ ಯುಗಾದಿಯನ್ನು ದಕ್ಷಿಣ ಭಾರತದಲ್ಲಿ ನಾವು ಚಂದ್ರಮಾನ ಯುಗಾದಿಯನ್ನು ಹೆಚ್ಚು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಚಂದ್ರಮಾನ ಯುಗಾದಿಯ ಪ್ರಾರಂಭವನ್ನು ನಾವೇನಂತ ಕರೀತಿದ್ದೀವಿ ಅಂತ ಹೇಳಿದ್ರೆ ಈ ವರ್ಷದ ದಿನ 60 ಸಂವತ್ಸರಗಳಲ್ಲಿ ಇದು 36ನೇ ಸಂವತ್ಸರ ಇದು ಶುಭಕೃತನಾಮ ಸಂವತ್ಸರ ಎನ್ನುವಂಥ ಈ ಶುಭಕೃತನಾಮ ಸಂವತ್ಸರದಲ್ಲಿ ಮನುಷ್ಯ ಸುಖ ಹಾಗೂ ಸಮೃದ್ಧಿಯಿಂದ ಬಾಳ್ತಾನೆ ಎನ್ನುವಂತಹ ಒಂದು ವಿವರ ಇದೆ ಆದರೆ ಈ ಚೈತ್ರ ಮಾಸ ವೈಶಾಖ ಮಾಸ ಎನ್ನುವಂತಹ ವಿಚಾರವನ್ನು ನಾವು ಯಾಕೆ ಹೇಳ್ತೇವೆ ಅನ್ನೋದಾದರೆ ಬಹುತೇಕವಾಗಿ ಈ ಮಾಸಗಳಿಗೆ ನಿರ್ದಿಷ್ಟವಾದ ಹೆಸರನ್ನು ಯಾಕೆ ಇಟ್ಟರು ಎನ್ನುವಂತಹದ್ದನ್ನು ನಾವು ಚಂದ್ರನನ್ನು ಅವಲಂಬಿಸಿಕೊಂಡು ನಮ್ಮ ಬದುಕನ್ನು ಸಾಗಿಸ್ತಾ ಇರೋದ್ರಿಂದ ಚಂದ್ರಮನ ಪರಿಪೂರ್ಣವಾದಂತಹ ದಿನ ಯಾವ ನಕ್ಷತ್ರವಿರುತ್ತೋ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಮಾಸವನ್ನು ನಾವು ಗುರುತಿಸ್ಕೊಂಡು ಬಂದ್ವಿ ಚಿತ್ತ ನಕ್ಷತ್ರದಲ್ಲಿ ಚಂದ್ರನಿದ್ದರೆ ಚಿತ್ತ ನಕ್ಷತ್ರದಲ್ಲಿ ಚಂದ್ರನಿರುವಂತಹ ಕಾಲ ಅದು ಚೈತ್ರ ಮಾಸ ಎನ್ನುವಂತಹದ್ದು ವಿಶಾಖ ನಕ್ಷತ್ರದಲ್ಲಿ ಚಂದ್ರನಿದ್ದರೆ ಅದನ್ನು ವೈಶಾಖ ಮಾಸ ಅಂತ ನಾವು ಹೇಳ್ತೇವೆ ಇನ್ನು ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರ ಪರಿಪೂರ್ಣನಾಗಿದ್ದರೆ ಅಂದರೆ ಹುಣ್ಣಿಮೆ ದಿನ ಅದೇ ನಕ್ಷತ್ರ ಬರುತ್ತೆ ಎನ್ನುವಂತಹದ್ದು ಸಿದ್ಧಾಂತ ನಮ್ಮ ಹಿಂದಿನವರು ಎಷ್ಟು ಇದನ್ನು ಪರಿಪಕ್ವವಾಗಿ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಖಗೋಳ ಶಾಸ್ತ್ರದಲ್ಲಿ ಸೂರ್ಯ ಚಂದ್ರ ಭೂಮಿ ಇವರ ಪರಿಣಾಮವನ್ನು ಇವರ ತಿರುಗುವಿಕೆಯನ್ನು ಅಳತೆಯನ್ನು ಮಾಡಿಕೊಂಡು ನಿರ್ದಿಷ್ಟವಾದ ಸಮಯಕ್ಕೆ ನಿರ್ದಿಷ್ಟವಾದ ನಕ್ಷತ್ರ ನಿರ್ದಿಷ್ಟವಾದ ತಿಥಿ ನಿರ್ದಿಷ್ಟವಾದ ಯೋಗ ನಿರ್ದಿಷ್ಟವಾದ ಕರ್ಣ ಇವುಗಳನ್ನು ಸಂಗ್ರಹವನ್ನು ಮಾಡಿಕೊಂಡು ಪ್ರತಿಯೊಂದನ್ನು ಕೂಡ ಶಾಸ್ತ್ರಬದ್ಧವಾಗಿ ಅದು ಲೆಕ್ಕಾಚಾರದ ರೀತಿಯಲ್ಲಿ ಒಂದೆಲ್ಲವನ್ನು ಮಾಡ್ಕೊಂಡು ಬಂದಿದ್ದಾರೆ ಇದು ಒಂದು ವಿಶೇಷವಾದಂತಹ ವಿಜ್ಞಾನ ನಮ್ಮ ಭಾರತೀಯರು ಕೊಟ್ಟಂತಹ ಮಹಾನ್ ಕೊಡುಗೆ ಎನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಈ ಗ್ರಹಣದ ವಿಚಾರವಾಗಿ ಬಂದರೆ ಇದನ್ನು ತುಂಬ ಎಷ್ಟೋ ದಿನಗಳ ಮುಂಚಿತವಾಗಿಯೇ ಈ ಗ್ರಹಣ ಇಂತಹ ದಿನ ಇಷ್ಟು ಗಂಟೆಗೇನೆ ಆಗುತ್ತೆ ಪ್ರಾರಂಭ ಇಷ್ಟು ಗಂಟೆಗೆ ಮಧ್ಯಕಾಲ ಇಷ್ಟು ಗಂಟೆಗೆ ಆಮೇಲೆ ಅದರ ಮುಕ್ತಾಯದ ಇಷ್ಟು ಗಂಟೆಗೆ ಅದನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಎನ್ನುವಂತಹದ್ದನ್ನು ಕೂಡ ಪರಿಪೂರ್ಣವಾದಂತಹ ವಿಚಾರವನ್ನು ತಿಳಿಸ್ತಾ ಬರ್ತಾರೆ ಅದೇ ರೀತಿಯಾಗಿ ನಮ್ಮಲ್ಲಿ ಚೈತ್ರ ಮಾಸಗಳನ್ನು ಒಳಗೊಂಡಂಗೆ 12 ಮಾಸಗಳನ್ನು ನಾವು ಹೇಳ್ತೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಋತುಗಳನ್ನು ಕೂಡ ಹೇಳ್ತೇವೆ
ಯಾವ್ಯಾವ ಋತುವಿನಲ್ಲಿ ಏನೇನು ಆಗ್ತದೆ ಎನ್ನುವಂತಹದ್ದನ್ನು ಉದಾಹರಣೆಗೆ ವರ್ಷ ಋತು ಎನ್ನುವಂತಹದನ್ನು ನಾವು ಹೇಳಿದಾಗ ಆ ವರ್ಷ ಋತುವಿನಲ್ಲಿ ವಿಶೇಷವಾದಂತಹ ಮಳೆಗಳಿರುತ್ತವೆ ಎನ್ನುವಂತಹದ್ದು ಇನ್ನು ಹಿಮವಂತ ಋತು ಎನ್ನುವಂತಹದ್ದು ಬಂದಾಗ ವಿಶೇಷವಾಗಿ ಹಿಮಗಳು ಬೀಳುವಂತಹ ಆ ಕಾಲವನ್ನು ಹಿಮವಂತ ಋತು ಅಂತ ನಾವು ಕರೀತೇವೆ ಹಾಗೆ ಋತುಮಾನಗಳಲ್ಲಿ ಕೂಡ ನಿರ್ದಿಷ್ಟವಾದಂತಹ ಹೆಸರನ್ನು ಗುರುತಿಸುವಂತಹ ತನ್ನ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಆನಂತರದಲ್ಲಿ ಈ ತಿಥಿಗಳಲ್ಲಿ ಶುಕ್ಲಪಕ್ಷ ಕೃಷ್ಣಪಕ್ಷ ಅಂತ ಹೇಳ್ತೀವಿ ಏನು ಇವುಗಳ ಕೃಷ್ಣಪಕ್ಷ ಶುಕ್ಲಪಕ್ಷ ಅಂತ ಹೇಳಿದ್ರೆ ಪ್ರಕೃತಿ ಹೇಗೆ ಅದನ್ನು ಒಪ್ಕೊಳ್ತದೆ ಅಂದರೆ ಇವತ್ತು ಕೂಡ ನಾವೆಲ್ಲ ಅದನ್ನು ತಿಳ್ಕೊಳ್ಬೇಕು ಈ ಕೃಷ್ಣಪಕ್ಷದಲ್ಲಿ ಯಾವುದಾದ್ರೂ ಮರಗಳನ್ನು ನಾವು ಮನೆಗೆ ಬಳಕೆ ಮಾಡೋದಾದ್ರೆ ಕೃಷ್ಣಪಕ್ಷದಲ್ಲಿ ಅದನ್ನು ಕಡಿಬೇಕು ಅಂತ ಹೇಳ್ತಾರೆ ಕಾರಣ ಏನಂದರೆ ಕೃಷ್ಣಪಕ್ಷದಲ್ಲಿ ಆ ಮರವನ್ನು ಕಳೆದ್ರೆ ಆ ಮರ ಉಳಿಯೋದಿಲ್ಲ ಎನ್ನುವಂತಹದ್ದು ಬಿದಿರನ್ನು ಕಟಾವು ಮಾಡಬೇಕಾದ್ರೆ ಮನೆಗೆ ಬಿದಿರನ್ನು ಹಾಕುವಾಗ ಕೃಷ್ಣ ಪಕ್ಷದಲ್ಲಿಯೇ ಈ ಬಿದಿರನ್ನು ಕಟಾವು ಮಾಡಬೇಕು ಅಂತ ಹೇಳ್ತಾರೆ ಆ ಬಿದಿರಿಗೆ ಯಾವ ಪಕ್ಷದಲ್ಲಿ ಕಟ್ ಮಾಡಿದ್ರೂ ಅದೇನಾಗ್ಬೋದು ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ ಆದರೆ ಶುಕ್ಲ ಪಕ್ಷದಲ್ಲಿ ಏನಾದರೂ ಕಟಾವು ಮಾಡಿದರೆ ಅದು ಹುಳಿತು ಹೋಗ್ತದೆ ಆದರೆ ಕೃಷ್ಣ ಪಕ್ಷದಲ್ಲಿ ಕಟಾವು ಮಾಡಿದರೆ ಆ ಬಿದಿರು ಉಳಿಯೋದಿಲ್ಲ ಎನ್ನುವಂತಹದ್ದು ವಾಡಿಕೆಯನ್ನು ನಮಗೆ ಇದೆ ಹಾಗಾಗಿ ವಿಜ್ಞಾನ ಹೇಗೆ ಇದ್ರ ಮೇಲೆ ಪ್ರಯೋಗವನ್ನು ಮಾಡುತ್ತಿತ್ತು ಪ್ರಕೃತಿಯ ಮೇಲೆ ಎನ್ನುವಂತಹದ್ದನ್ನು ನಾವೆಲ್ಲ ಅರ್ಥವನ್ನು ಮಾಡಿಕೊಳ್ಬೇಕು ಎಷ್ಟು ವಿಶೇಷವಾದಂತಹ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ ಅದೇ ರೀತಿಯಾಗಿ ನಮ್ಮಲ್ಲಿ ನಕ್ಷತ್ರಗಳು 27 ಹೇಳ್ತೀವಿ ಆಮೇಲೆ ಯೋಗಗಳನ್ನು 27 ಹೇಳ್ತೀವಿ ಆನಂತರದಲ್ಲಿ ಕರ್ಣಗಳನ್ನು 11 ಹೇಳ್ತೀವಿ ತಿಥಿಗಳನ್ನು 30 ಅಂತ ಹೇಳ್ತೀವಿ ವಾರವನ್ನು 7 ಅಂತ ಹೇಳ್ತೀವಿ ಇವುಗಳ ಸಂಪೂರ್ಣವಾದಂತಹ ವಿವರವನ್ನು ತಿಳಿಸುವಂತಹ ಒಂದು ವ್ಯವಸ್ಥೆಯೇ ಇದು ಪಂಚ ಅಂಗಗಳು ಹೇಗೆ ಮನುಷ್ಯನಿಗೆ ಪಂಚ ಅಂಗಗಳು ಇದಾವೋ ಹಾಗೆ ಪಂಚಾಂಗ ಕೂಡ ಈ ಪಂಚ ಅಂಗಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ನಾವು ಯಾವಾಗ ಹಬ್ಬವನ್ನು ಮಾಡಬೇಕು ಯಾವಾಗ ಹುಣ್ಣಿಮೆಯನ್ನು ಮಾಡಬೇಕು ಯಾವಾಗ ವಿವಾಹವನ್ನು ಮಾಡಬೇಕು ಯಾಕೆಂದರೆ ಮನುಷ್ಯನ ಬದುಕು ಸುಖಮಯವಾಗಿರಬೇಕು ಎನ್ನುವಂತಹ ಅಪೇಕ್ಷೆ ಹಾಗಾಗಿ ಯಾವ ಯಾವ ರೀತಿಯಲ್ಲಿ ಯಾವ್ಯಾವುದನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಎನ್ನುವಂತಹ ಪರಿಪೂರ್ಣವಾದಂತಹ ವಿವರವನ್ನು ನಮಗೆ ಈ ಪಂಚಾಂಗಗಳು ನಮಗೆ ತಿಳಿಸಿಕೊಡುವಂತಹ ಕೆಲಸವನ್ನು ಮಾಡ್ತವೆ ಅದೇ ರೀತಿಯಾಗಿ ಈ ವರ್ಷದಲ್ಲಿ ನಾವು ನಮ್ಮ ರಾಜ ಯಾರು ನಮ್ಮ ಮಂತ್ರಿ ಯಾರು ನಮ್ಮ ಸೇನಾಧಿಪತಿ ಯಾರು ಇವರ ಸ್ವಭಾವ ಏನು ಇವರು ಹೇಗೆ ಈ ಭೂಮಿ ಮೇಲೆ ಆಡಳಿತವನ್ನು ಮಾಡ್ತಾರೆ ಎನ್ನುವಂತಹ ವಿಚಾರಕ್ಕೆ ನಾವು ಹೋದಾಗ ಈ ಮುಖ್ಯವಾಗಿ ಇವತ್ತು ನಾವು ರಾಜ ಯಾರು ಅಂತ ನಾವು ಗುರುತಿಸೋದು ಹೇಗೆ ಅಂತ ಹೇಳಿದ್ರೆ ಈ ಯಾವ ವಾರದ ದಿನ ನಮಗೆ ಯುಗಾದಿ ಪ್ರಾರಂಭವಾಗುತ್ತೋ ಪಾಠ್ಯ ಪ್ರಾರಂಭವಾಗುತ್ತೋ ಆ ವಾರದ ಅಧಿಪತಿ ಯಾರು ಇರ್ತಾರೋ ಅವರೇ ರಾಜ ಎನ್ನುವಂತಹದ್ದನ್ನು ಗುರುತಿಸ್ಕೊಂಡು ಬಂದಿದ್ದೇವೆ ಈಗ ನಮಗೆ ಶನಿವಾರದ ದಿವಸ ಈ ಪಾಠ್ಯ ಪ್ರಾರಂಭವಾಗುತ್ತೆ ಎನ್ನುವಂತಹದ್ದು ಹಾಗಾಗಿ ಈ ಶನಿವಾರದ ದಿವಸ ಪಾಠ್ಯ ಪ್ರಾರಂಭವಾಗುವುದರಿಂದ ನಾವು ಶನಿಯನ್ನು ಅಂದರೆ ಶನಿ ಮಹಾರಾಜನನ್ನು ನಾವು ರಾಜ ಎನ್ನುವಂತಹದ್ದನ್ನು ನಾವು ಗುರುತಿಸ್ಕೊಂಡು ಬಂದಿದ್ದೇವೆ ಹಾಗೆ ಅದಕ್ಕೆ ಬೇಕಾದಂತಹ ಒಂದು ಸಿದ್ಧಾಂತವನ್ನು ಮಾಡಿಕೊಂಡು ಯಾರು ಇದಕ್ಕೆ ಮಂತ್ರಿ ಯಾರು ಇದಕ್ಕೆ ಸೇನಾಧಿಪತಿ ಎನ್ನುವಂತಹ ವಿವರಗಳನ್ನು ಕೂಡ ಅದನ್ನು ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರಂತೆ ಆ ಪದ್ಧತಿಗಳನ್ನು ಇಲ್ಲಿ ನಡ್ಕೊಂಡು ಹೋಗ್ತಿದೆ ಮುಖ್ಯವಾಗಿ ರಾಜ ಶನಿ ಮಹಾರಾಜನಾದಾಗ ಏನು ಆಗಬಹುದು ಎನ್ನುವಂತಹದ್ದನ್ನು ನಾವು ಊಹೆ ಮಾಡೋದಾದರೆ ನಮ್ಮ ಶಾಸ್ತ್ರಕಾರರು ಹೇಳೋದಾದರೆ ಇಲ್ಲಿ ಮುಖ್ಯವಾಗಿ ಮಳೆ ಒಂಥರ ವಿಚಿತ್ರವಾದಂತಹ ಮಳೆ ಇರುತ್ತೆ ಅಂತ ಹೇಳ್ತಾನೆ ವಿಚಿತ್ರವಾದ ಮಳೆ ಅಂದರೆ ಏನು ವಿಪರೀತವಾದಂತಹ ಗುಡುಗು ಸಿಡಿಲು ಗಾಳಿ ಅರ್ಭಟ ಸುಂಟರ ಗಾಳಿ ಇಂಥವೆಲ್ಲ ಬೀಸುವಂತಹ ಒಂದು ಸನ್ನಿವೇಶಗಳನ್ನು ಇರ್ತದೆ ಅಥವಾ ಹೇರಳವಾಗಿ ಅಣೆಕಲ್ಲುಗಳನ್ನು ಬೀಳುವಂತಹದ್ದು ಈ ಥರದ ಒಂದು ವಿಚಿತ್ರವಾದ ಮಳೆ ಯಾಕಂದರೆ ಮಳೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಬೇಕೇ ಬೇಕು ಮಳೆ ಇಲ್ಲದೇ ಯಾರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಮಳೆ ಸಮೃದ್ಧವಾಗಿ ಇರಬೇಕು ಸುರುಷ್ಟಿಯಾಗಿರಬೇಕು ಎನ್ನುವಂತಹ ನಿಯಮ ಇದೆ ಆದರೆ ಈ ವರ್ಷದಲ್ಲಿ ಸ್ವಲ್ಪ ವಿಚಿತ್ರವಾದ ಮಳೆಗಳು ಬರ್ತವೆ ಎನ್ನುವಂತಹದ್ದನ್ನು ಕೂಡ ಹೇಳ್ತೀವಿ ಇಲ್ಲಿ ಒಂದೊಂದು ಕಡೆ ಅತಿವೃಷ್ಟಿನೂ ಆಗಬಹುದು ಕೆಲವು ಸಾರಿ ಅನಾವೃಷ್ಟಿನೂ ಆಗಬಹುದು ಇನ್ನು ಕೆಲವು ಕಡೆಗೆ ಇರ್ದಂತಹ ಬೆಳೆ ಬೆಳೆಯಲಿಕ್ಕೆ ಸಹಾಯ ಆಗುವಂತಹ ಸನ್ನಿವೇಶದಲ್ಲಿ ಮಳೆ ಇದ್ದರೆ ಇನ್ನು ಕೆಲವು ಸಂದರ್ಭದಲ್ಲಿ ಬೆಳೆಗಳು ಮುಚ್ಚಿಕೊಂಡು ಹೋಗುವಂತಹ ಸ್ಥಿತಿ ಉಂಟಾಗಬಹುದು ಆ ರೀತಿಯಾದಂತಹ ವಿಚಿತ್ರವಾದ ಮಳೆ ಆಗ್ತದೆ ಎನ್ನುವಂತಹದ್ದನ್ನು ಹೇಳ್ತಾರೆ ಆಮೇಲೆ ಈ ಒಂದು ಸಂವತ್ಸರದಲ್ಲಿ ಸ್ವಲ್ಪ ಕಳ್ಳಕಾಕರ ಭಯ ಜಾಸ್ತಿ ಎನ್ನುವಂತಹದ್ದನ್ನು ಕೂಡ ರಾಜ ಶನಿ ಆಗಿರೋದ್ರಿಂದ ಸ್ವಲ್ಪ ಕಳ್ಳಕಾಕರ ಭಯ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾರೆ ಆಮೇಲೆ ಮತ್ತೆ ರಾಜರುಗಳು ಸ್ವಲ್ಪ ಕೋಪಿಷ್ಠರಾಗಿರ್ತಾರೆ ಎನ್ನುವಂತಹದ್ದು ಏಕೆಂದರೆ ಶನಿ ಮಹಾರಾಜನ ರಾಜನಾಗಿದ್ದಾಗ ರಾಜರುಗಳು ಒಬ್ಬರಿಗೊಬ್ಬರಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸುವಂತಹದ್ದು ಅಥವಾ ದೇಶ ವಿದೇಶಗಳ ಒಂದು ಆಡಳಿತದಲ್ಲಿ ಸ್ವಲ್ಪ ವೈಮನಸ್ಸುಗಳು ಉಂಟಾಗುವಂತಹದ್ದು ಆಮೇಲೆ ರಾಜಕೀಯಗಳಲ್ಲಿ ಸ್ವಲ್ಪ ತಲ್ಲಣಗಳು ಉಂಟಾಗುವಂತಹದ್ದು ಇಂತಹವೆಲ್ಲವೂ ಕೂಡ ಆಗುವಂತಹ ಒಂದು ವಾತಾವರಣ ಇದೆ ಎನ್ನುವಂತಹದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ವರ್ಷ
ಹೈನುಗಾರಿಕೆ ತುಂಬಾ ಚೆನ್ನಾಗಿ ಇರುತ್ತೆ ಅನ್ನುವಂತಹದ್ದು ವಿಶೇಷ ಯಾಕಂದ್ರೆ ಗೋಪಾಲಕನಾಗಿ ನಮ್ಮ ಇವನು ಬರ್ತಾನೆ ಯಾರು ಬಲರಾಮ ಬರೋದ್ರಿಂದ ಹೈನುಗಾರಿಕೆ ವಿಶೇಷವಾಗಿರುತ್ತೆ ಆದರೆ ಶನಿ ಮಹಾರಾಜನು ಕೂಡ ರಾಜನಾಗಿರೋದ್ರಿಂದ ಹೈನುಗಾರಿಕೆ ವಿಶೇಷವಾಗಿರುತ್ತೆ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ತಾರೆ ಆಮೇಲೆ ಇಲ್ಲಿ ಚಿಲ್ಲರೆ ನಾವೇನು ಇವಾಗ ಹೋಲ್ಸೇಲ್ ವ್ಯಾಪಾರ ಅಂತ ಹೇಳ್ತೇವಲ್ಲ ಹೋಲ್ಸೇಲ್ ವ್ಯಾಪಾರಕ್ಕಿಂತ ಚಿಲ್ಲರೆ ವ್ಯಾಪಾರಿಗಳಿಗೆ ಹೆಚ್ಚು ಲಾಭದಾಯಕ ಅನ್ನುವಂತಹದ್ದನ್ನು ಕೂಡ ಈ ಸಂವತ್ಸರದಲ್ಲಿ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಆಮೇಲೆ ಇಲ್ಲಿ ಮಂತ್ರಿ ಆಗಿರತಕ್ಕಂತವರು ಯಾರು ಅಂತ ಹೇಳಿದ್ರೆ ಮಂತ್ರಿ ಪೂರ್ಣವಾದಂತಹ ಒಂದು ವಿವರವನ್ನು ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಇಲ್ಲಿ ರಾಜಾದಯ ಎನ್ನುವಂತಹ ಒಂದು ಸೂತ್ರದ ಆಧಾರದ ಮೇಲೆ ನವನಾಯಕರು ಮತ್ತು ಫಲ ಸೂರ್ಯ ಸಿದ್ಧಾಂತಗಳಿಂದ ರೀತಿಯ ಎನ್ನುವಂತಹದ್ದನ್ನು ಆಧಾರವಾಗಿಟ್ಕೊಂಡು ಹೇಳಿದ್ದಾರೆ ಇಲ್ಲಿ ರಾಜ ಶನಿ ಆಗ್ತಾನೆ ಆಮೇಲೆ ಮಂತ್ರಿ ಗುರುವಾಗ್ತಾರೆ ಸೇನಾಧಿಪತಿ ಬುಧನಾಗ್ತಾನೆ ಆಮೇಲೆ ಇಲ್ಲಿ ಸಸ್ಯಾಧಿಪತಿ ರವಿ ಆಗ್ತಾರೆ ಆಮೇಲೆ ಧಾನ್ಯಾಧಿಪತಿ ಶುಕ್ರನಾಗ್ತಾನೆ ಅರ್ಘಾಧಿಪತಿ ಬುಧನಾಗ್ತಾನೆ ಪಶುನಾಯಕ ಬಲರಾಮನಾಗ್ತಾನೆ ಮೇಘಾಧಿಪತಿ ಬುಧನಾಗ್ತಾನೆ ರಸಾಧಿಪತಿ ಬುಧನಾಗ್ತಾನೆ ನಿರಸಾಧಿಪತಿ ಶನಿ ಆಗ್ತಾರೆ ಎನ್ನುವಂತಹದ್ದು ಈ ಸಂದರ್ಭಗಳನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಗುರು ಮಂತ್ರಿ ಆಗಿರೋದ್ರಿಂದ ಸ್ವಲ್ಪ ವಿವೇಕವನ್ನು ಇಟ್ಕೊಂಡು ರಾಜ್ಯಾಡಳಿತವನ್ನು ಮಾಡುವಂತಹ ಮತ್ತು ಈ ಪ್ರಕೃತಿಯಲ್ಲಿ ಸಮೃದ್ಧವಾದಂತಹ ಫಸಲನ್ನು ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾನೆ ಪ್ರಜೆಗಳೆಲ್ಲರೂ ಕೂಡ ಸುಖ ಶಾಂತಿಯಿಂದ ಇರ್ತಾರೆ ಎನ್ನುವಂತಹದ್ದನ್ನು ಇಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿ ಸೃಷ್ಟಿಯು ಸಮೃದ್ಧಿಯು ಧಾನ್ಯ ಸಮೃದ್ಧಿಯು ಉಂಟಾಗಿರ್ತದೆ ಮತ್ತು ನಾನು ಆಗಲೇ ಹೇಳಿದಾಗೆ ರಾಜರಲ್ಲಿ ಕೋಪ ಇರೋದ್ರಿಂದ ಸ್ವಲ್ಪ ಯುದ್ಧಗಳ ವಾತಾವರಣವು ಕೂಡ ಯಾಕಂದರೆ ಯುದ್ಧ ಅಂತ ಹೇಳಿದ್ರೆ ಸತ್ಯವನ್ನು ಉಳಿಸಬೇಕು ಅಸತ್ಯವನ್ನು ಕಳಿಬೇಕು ಎನ್ನುವಂತಹದ್ದು ಒಂದು ನಿಯಮ ಇದೆ ಆದಷ್ಟೆಯಿಂದ ಯುದ್ಧಗಳು ಕೂಡ ಸಣ್ಣ ಪುಟ್ಟ ಯುದ್ಧಗಳು ಆಗುವಂತಹ ಅವಕಾಶ ಇದೆ ಎನ್ನುವಂತಹದ್ದನ್ನು ಗುರು ಮಂತ್ರಿ ಆಗಿರೋದ್ರಿಂದ ಅಲ್ಲಿ ಹೇಳ್ತಾನೆ ಇನ್ನು ಮುಂದಿನ ಏನಪ್ಪ ಅಂದರೆ ಈ ಸೇನಾಧಿಪತಿ ಅವನು ಯಾರು ಅಂದರೆ ಬುಧನಾಗಿರ್ತಾನೆ ಈ ಬುಧ ಸೇನಾಧಿಪತಿ ಆದಾಗ ಈತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಮೋಡಗಳು ಚದುರಿಸಲ್ಪಟ್ಟಿರ್ತವೆ ಅಂದರೆ ವಿಪರೀತವಾದಂತಹ ಗಾಳಿ ಬಂದು ನಿರ್ದಿಷ್ಟವಾಗಿ ಮಳೆ ಬೀಳೋ ಕಡೆಗೆ ಬೆಳೆದೇನೆ ಚದುರಿ ಹೋಗಿ ಬೇರೆ ಬೇರೆ ಕಡೆಗೆ ಮಳೆ ಆಗುವಂತಹ ಒಂದು ವಾತಾವರಣ ಇರುತ್ತೆ ಆದರೆ ಸಸ್ಯಗಳು ಚೆನ್ನಾಗಿ ಬೆಳೆಸುತ್ತವೆ ಎನ್ನುವಂತಹದ್ದನ್ನು ಹೇಳ್ತಾರೆ ಜನರು ಸುಖಭೋಗಗಳಿಂದ ಸುಖವಾಗಿ ಇರ್ತಾರೆ ಎನ್ನುವಂತಹದ್ದನ್ನು ಕೂಡ ಇಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾನೆ ಇನ್ನು ರವಿ ಸಸ್ಯಾಧಿಪತಿ ಆಗಿರೋದ್ರಿಂದ ಅದರ ಫಲವನ್ನು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ರವಿ ಸಸ್ಯಗಳ ಬೆಳೆಯನ್ನು ಸ್ವಲ್ಪ ಕುಂಠಿತ ಮಾಡ್ತಾನೆ ಅಂತ ಹೇಳಿ ಸಮೃದ್ಧವಾದ ಬೆಳೆ ಇರೋದಿಲ್ಲ ಆದರೆ ಬೆಳೆಗಳು ಕುಂಠಿತವಾಗಿರ್ತವೆ ಆದರೆ ಅದಕ್ಕೆ ಸ್ವಲ್ಪ ರೋಗಗಳ ಬಾಧೆ ಇರುತ್ತೆ ಅಂತ ಈ ರೋಗಗಳ ಬಾಧೆ ಇರೋದ್ರಿಂದ ಸ್ವಲ್ಪ ಬೆಳೆಗಳಿಗೆ ಸ್ವಲ್ಪ ಹಾನಿಯಾಗುತ್ತೆ ಎನ್ನುವಂತಹದ್ದನ್ನು ಆ ನಂತರದಲ್ಲಿ ಇಲ್ಲಿ ಮುಖ್ಯವಾಗಿ ಬೆಳೆ ಯಾವುದು ವಿಶೇಷವಾಗಿ ಬೆಳೆ ಬರುತ್ತೆ ಈ ವರ್ಷದಲ್ಲಿ ಅನ್ನೋದಾದರೆ ಇಲ್ಲಿ ಹುರುಳಿ ಮತ್ತು ಕಡಲೆಗಳು ವಿಶೇಷವಾಗಿ ಬೆಳೀತವೆ ಎನ್ನುವಂತಹದ್ದನ್ನು ಹೇಳ್ತಾರೆ ಆಮೇಲೆ ಇಲ್ಲಿ ಈ ಸಂದರ್ಭದಲ್ಲಿ ಶುಕ್ರ ಧಾನ್ಯಾಧಿಪತಿ ಆಗಿರುವುದರಿಂದ ವಿಶೇಷವಾದಂತಹ ರೀತಿಯಾದಂತಹ ಬೆಳೆಗಳು ಕೂಡ ನಿರ್ತದೆ ಜನರಿಗೆ ರೋಗ ಭಯವಿಲ್ಲ ಎನ್ನುವಂತಹದ್ದನ್ನು ಕೂಡ ಪ್ರತಿಪಾದನೆ ಮಾಡ್ತಾರೆ ಆ ದೃಷ್ಟಿಯಿಂದ ಇಲ್ಲಿ ರೋಗ ಬಾಧೆಗಳು ಕಡಿಮೆ ಇರುತ್ತದೆ ಎನ್ನುವಂತಹದ್ದನ್ನು ಕೂಡ ಹೇಳ್ತಾರೆ ಮತ್ತು ಇವಾಗ ಏನು ಕೊರೋನಾ ಏನು ಇದ್ದ ಇದು ಸ್ವಲ್ಪ ನಮ್ಮ ಭಾರತ ದೇಶದಲ್ಲಿ ಕಡಿಮೆಯಾಗುವಂತಹ ವಾತಾವರಣ ಇರುತ್ತೆ ಎನ್ನುವಂತಹದ್ದು ಹಾಗಾಗಿ ಸ್ವಲ್ಪ ಭಯವನ್ನು ಪಡೋವಂಥ ಅವಶ್ಯಕತೆ ಈ ಸರಿ ಕಡಿಮೆ ಇದೆ ಎನ್ನುವಂತಹದ್ದು ಆನಂತರದಲ್ಲಿ ಇನ್ನು ಬುಧ ಮೇಘಾಧಿಪತಿ ಆಗಿರುವುದರಿಂದ ಸ್ವಲ್ಪ ಸಿಡಿಲು ಆಣೆಕಲ್ಲು ಸುಂಟ್ರಗಾಳಿ ನಾನು ಆಗ ಪ್ರಾರಂಭದಲ್ಲಿ ಹೇಳಿದೆ ಸಿಡಿಲು ಮತ್ತು ಆಣೆಕಲ್ಲು ಮತ್ತು ಸುಂಟ್ರಗಾಳಿಯಿಂದ ಕೂಡಿದಂತಹ ಮೇಘಗಳು ಕೂಡಿರ್ತವೆ ಎನ್ನುವಂತಹದ್ದನ್ನು ಪ್ರತಿಪಾದನೆ ಮಾಡ್ತಾನೆ ಇನ್ನು ರಸಾಧಿಪತಿ ಕುಶನಾಗಿರೋದ್ರಿಂದ ಇಲ್ಲಿ ರಸಾಧಿಪತಿ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಈ ಲೋಹಗಳ ರೀತಿ ಏನಿರುತ್ತೆ ಎನ್ನುವಂತಹದ್ದಕ್ಕೆ ಹೇಳ್ತಾ ಬರ್ತಾರೆ ಬೆಳ್ಳಿ ಆಮೇಲೆ ಉಪ್ಪು ಮತ್ತು ತುಪ್ಪ ಮತ್ತು ಎಳ್ಳು ಎಣ್ಣೆ ಬೆಲ್ಲ ಮೊದಲಾದ ರಸಪದಾರ್ಥಗಳು ಹೇರಳವಾಗಿ ದೊರಕುತ್ತವೆ ಗ್ರಾಮಗಳಲ್ಲಿ ಸ್ವಲ್ಪ ಅಗ್ನಿಭಾವ ಇರುತ್ತೆ ಎನ್ನುವಂತಹದ್ದು ಸ್ವಲ್ಪ ಅಗ್ನಿಗಳು ಆಗಾಗ ಅಲ್ಲಲ್ಲಲ್ಲೇ ಗೋಚರಿಸ್ತಾ ಇರ್ತದೆ ಅಗ್ನಿ ಅಂದರೆ ಗೊತ್ತಲ್ಲ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ರೀತಿಯಲ್ಲಿ ಹಾನಿಯಾಗುವಂತಹ ಒಂದು ವಾತಾವರಣ ಇರ್ತದೆ ಎನ್ನುವಂತಹದ್ದನ್ನು ಇನ್ನು ನಿರಸಾಧಿಪತಿ ಶನಿನೇ ಆಗಿರೋದು ರಾಜನೇ ಆಗಿರೋದ್ರಿಂದ ಚಿನ್ನ ಮತ್ತು ಶ್ರೀಗಂಧ ಮತ್ತು ಕರ್ಪೂರ ಬೆಳ್ಳಿ ಇವುಗಳ ದುರ್ಬಲವಾಗುತ್ತವೆ ಕಬ್ಬಿಣ ಮತ್ತು ಸೀಸ ತಾಮ್ರ ಇವುಗಳು ವೃದ್ಧಿಯಾಗುತ್ತವೆ ಅಂತ ಅಂದರೆ ಅವುಗಳ ಪ್ರಾಪ್ತಿಗಳು ದುರ್ಬಲ ಆಗುತ್ತೆ ಅಂತಂದರೆ ಅವುಗಳ ದೊರಕುವಿಕೆ ಕಮ್ಮಿ ಆಗಿರುತ್ತೆ
ಮತ್ತು ಇನ್ನ ಕೆಲವೆಲ್ಲವೂ ಕೂಡ ಹೇರಳವಾಗಿ ಸಿಗುತ್ತೆ ಎನ್ನುವಂತಹದ್ದನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕಂದಾಯ ಫಲಗಳು ಅಂತಲೂ ಹೇಳ್ತಾರೆ. ಕಂದಾಯ ಫಲಗಳು ಅಂದ್ರೆ ಏನು, ನಾವೇನು ಇಲ್ಲಿ ಟ್ಯಾಕ್ಸ್ ಕಟ್ತೇವಲ್ಲ ಆ ರೀತಿಯಾಗಿ ಅಲ್ಲ. ಇದು ಈ ನಮ್ಮಲ್ಲಿ ಈ ಕಂದಾಯ ಫಲಗಳು ಅಂತ ಹೇಳಿದ್ರೆ ಯಾವ್ಯಾವ ನಕ್ಷತ್ರದವರಿಗೆ ಯಾವ್ಯಾವ ನಾಲ್ಕು ತಿಂಗಳಲ್ಲಿ ಏನೇನು ಸುಖ ಮತ್ತು ದುಃಖಗಳು ಇರ್ತವೆ ಎನ್ನುವಂತಹದ್ದನ್ನು ಪ್ರತಿಪಾದನೆ ಮಾಡುವಂತಹದ್ದು ಒಂದು ಮಾತ್ರ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಅಶ್ವಿನಿ ನಕ್ಷತ್ರದವರಿಗೆ ಐದು ಪ್ರಥಮ ದ್ವಿತೀಯ ಸೊನ್ನೆ ಮತ್ತು ತೃತೀಯ ನಾಲ್ಕು ಎನ್ನುವಂತಹದ್ದನ್ನು ಹೇಳ್ತಾನೆ. ಏನು ಸೊನ್ನೆ ಅಂದರೆ ಏನು, ಆಮೇಲೆ ಮೊದಲನೇದೇನು, ಎರಡನೇ ಕೊನೆಯದೇನು ಎನ್ನುವಂತಹದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಕಂದಾಯ ಸಂಖ್ಯೆಯು ಹೆಚ್ಚಿದಷ್ಟು ಫಲ ಹೆಚ್ಚು ಎನ್ನುವಂತಹದ್ದು. ಬೆಸನಾದರೆ ದ್ರವ್ಯ ಲಾಭ, ಸಮವಾದರೆ ಮಧ್ಯಮ, ಸೊನ್ನೆ ಆದರೆ ನಿಷ್ಫಲ ಎನ್ನುವಂತಹದ್ದನ್ನು ಹೇಳ್ತಾರೆ. ಹಾಗಾಗಿ ದ್ವಿತೀಯಾರ್ಧದಲ್ಲಿ ಅಂದರೆ ನಾಲ್ಕು ಮಧ್ಯದ ನಾಲ್ಕು ತಿಂಗಳಲ್ಲಿ ಮೇಷರಾಶಿ ಅಂದರೆ ಅಶ್ವಿನಿ ನಕ್ಷತ್ರದವರಿಗೆ ಆದಾಯ ವಗೈರೆಗಳು ಕೂಡ ಕಡಿಮೆ ಇರುತ್ತದೆ, ಅದು ಏನು ಇರೋದಿಲ್ಲ ಎನ್ನುವಂತಹದ್ದು. ಆದರೆ ಪ್ರಥಮಾರ್ಧದಲ್ಲಿ ಐದಿರೋದ್ರಿಂದ ಪ್ರಥಮದಲ್ಲಿ ಅಂದರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಈ ನಾಲ್ಕು ತಿಂಗಳಲ್ಲಿ ಅವರಿಗೆ ವಿಶೇಷವಾದಂತಹ ಆದಾಯಗಳು ಇರುತ್ತೆ ಎನ್ನುವಂತಹದ್ದನ್ನು. ಆಮೇಲೆ ತೃತೀಯಾರ್ಧದಲ್ಲಿ ಅಂದರೆ ಮೂರನೇ ತೃತೀಯದಲ್ಲಿ ಅಂದರೆ ಕೊನೆ ಎಂಟು ತಿಂಗಳ ನಂತರದಲ್ಲಿ ಅವರಿಗೆ ಶುಭ ಫಲಗಳನ್ನು ಹೆಚ್ಚು ಹೇಳಲಿಕ್ಕೆ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಇಪ್ಪತ್ತೇಳು ನಕ್ಷತ್ರದವರಿಗೆ ಕೂಡ ಇದನ್ನು ಪ್ರತಿಪಾದನೆ ಮಾಡ್ಕೊಂಡ್ಬಿಡ್ತಾನೆ. ಕಂದ ಇಪ್ಪತ್ತೇಳು ನಕ್ಷತ್ರಗಳನ್ನು ಹೇಳಲಿಕ್ಕೆ ಅವಕಾಶ ಕಡಿಮೆ ಇರೋದ್ರಿಂದ, ಯಾಕೆಂದರೆ ಈ ಪಂಚಾಂಗ ಶ್ರವಣ ಅಂತ ಹೇಳಿದ್ರೆ ಈ ಬರೀ ಕೇವಲ ನಾವು ಹೇಳ್ತಾ ಇರೋದು ಈ ಒಂದು ಸಮುದ್ರದೊಳಗೆ ಒಂದು ಹುಲ್ಲು ತಗೊಂಡು ಒಂದು ಬಿಂದುವನ್ನು ನೀರನ್ನು ಎತ್ಕೊಂಡಂಗೆ ಅಷ್ಟೇ. ಆದರೆ ಇದ್ರ ವಿಶೇಷವಾದ ಅರ್ಥಗಳಿದೆ, ವಿಶೇಷವಾದ ವ್ಯಾಖ್ಯಾನಗಳಿದೆ, ವಿಶೇಷವಾದಂತಹ ವಿಚಾರಗಳಿದೆ. ನಾವು ಒಂದೇ ಮಾತು ಹೇಳಬೇಕು ಅನ್ನೋದಾದರೆ ಮುಂಗಾರು ಮತ್ತು ಹಿಂಗಾರು ಮಳೆಗಳು ಮನುಷ್ಯರ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತವೆ ಎನ್ನುವಂತಹದ್ದನ್ನು. ಆದರೆ ನಮಗೆ ಯಾವಾಗ ಅಂದರೆ ಪುಷ್ಯ ಮಾಸದಲ್ಲಿಯೇ ಈ ಮಳೆಗಳನ್ನು ಗ್ರಹಿಸುವಂತಹ ಒಂದು ಯೋಜನೆ ಇದೆ, ಮಳೆ ಬೀಜ ಕಟ್ಟೋ ಕಾಲ ಅಂತ ಹೇಳಿ. ಅದನ್ನು ನಾವು ಯಾವ ರೀತಿಯಾಗಿ ತೆಗೆದುಕೊಳ್ತೀವಿ ಅಂತ ಹೇಳಿದರೆ, ಯಾವ ಯಾವ ದಿನ ನಕ್ಷತ್ರ ಇರುತ್ತೋ ಅವಂದು ಏನಾದರೂ ಆಕಾಶದಲ್ಲಿ ಮೋಡ ಇದ್ದರೆ ಆ ಮಳೆ ಚೆನ್ನಾಗಿ ಆಗುತ್ತೆ ಎನ್ನುವಂತಹದ್ದು. ಇದರ ಆಧಾರವಾಗಿ ನಾವು ಈ ಸರಿ ಸರ್ವೆ ಮಾಡಿರತಕ್ಕಂಥದ್ದು ನೋಡಿದರೆ ಮುಂಗಾರು ಮಳೆಗಳು ವಿಶೇಷವಾಗಿ ಆಗುತ್ತೆ, ಆದರೆ ಹಿಂಗಾರು ಮಳೆಗಳು ಸ್ವಲ್ಪ ಕುಂಠಿತವಾಗುತ್ತೆ. ಜನರು ಸ್ವಲ್ಪ ಅದನ್ನು ಆಲೋಚನೆಯನ್ನು ಮಾಡಿಕೊಂಡು ವ್ಯವಸಾಯವನ್ನು ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ಸ್ವಲ್ಪ ಮಳೆಗಳ ಕೊರತೆ ಆಗುತ್ತೆ. ಬಹುತೇಕ ಆಗಸ್ಟ್ ತಿಂಗಳಿಂದ ಸ್ವಲ್ಪ ನಮಗೆ ಅಕ್ಟೋಬರ್ ತಿಂಗಳವರೆಗೆ ಮಳೆಗಳ ಕೊರತೆ ಇದೆ. ಅದನ್ನು ನೋಡಿಕೊಂಡು ಜನರು ಬಿತ್ತನೆ ಬೆಳೆಗಳನ್ನು ಮಾಡ್ಕೊಳ್ಳೋದು ಸೂಕ್ತ ಎನ್ನುವಂತಹದ್ದನ್ನು. ಆಮೇಲೆ ಸ್ವಲ್ಪ ಈ ಸರಿ ಡ್ಯಾಮ್ಗಳು ಪ್ರಾರಂಭದಲ್ಲಿ ಸ್ವಲ್ಪ ತುಂಬಿ ತುಳಿತದ ಹಾಗೆ ಇರ್ತವೆ, ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಆಗುವಂತಹ ಕಾಲ ಇರುತ್ತೆ. ಮತ್ತೆ ಕಳೆದ ವರ್ಷದ ಹಾಗೇನೆ ಹಿಂಗಾರು ಮಳೆಗಳು ಮತ್ತೆ ಹೇರಳವಾಗಿ ಮತ್ತೆ ಸಮೃದ್ಧವಾದಂತಹ ಮಳೆ ಆಗುವಂತಹ ಅವಕಾಶಗಳಿದೆ. ಹಾಗಾಗಿ ಇಲ್ಲಿ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಮಳೆಗಾಲ ಈ ವರ್ಷ ಏರಿಳಿತವನ್ನು ಕಾಣುವಂತಹ ಅವಕಾಶ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಆಮೇಲೆ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಎಂತಹ ಸಂದರ್ಭ ಬಂದರೂ ಕೂಡ ಮನುಷ್ಯ ತನ್ನ ಬದುಕನ್ನು ಹಸನನ್ನಾಗಿ ಮಾಡ್ಕೊಳ್ಬೇಕಾದ್ರೆ ತಾನು ಧ್ಯಾನ, ಪೂಜೆ, ಆಮೇಲೆ ಆಚಾರ ವಿಚಾರ, ಒಬ್ಬ ಉಪಕಾರ ಇಂತಹವುಗಳನ್ನು ಮಾಡಿದಾಗ ತನ್ನ ಎಲ್ಲ ಬಾಧೆಗಳನ್ನು ನಿವಾರಣೆಯನ್ನು ಮಾಡಿಕೊಂಡು ಸುಖ ಶಾಂತಿ ಸಮೃದ್ಧಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇವಸು ಈ ಶುಭಕೃನ್ನಾಮ ಸಂವತ್ಸರ ಏನಿದೆಯಲ್ಲ, ಈ ಶುಭಕೃನ್ನಾಮ ಸಂವತ್ಸರ ನಮ್ಮ 36ನೆಯ ಸಂವತ್ಸರ, 36 ತತ್ವಗಳಿಗೆ ಒಳಗೊಂಡಂತಹ ಒಂದು ತತ್ವವನ್ನು ನಾವು ಹೇಳಬೇಕು ಅನ್ನೋದಾದರೆ ನಿಜವಾಗ್ಲೂ ಕೂಡ ಇದು ಒಳ್ಳೆಯ ಸಂವತ್ಸರ. ನಾವೆಲ್ಲರೂ ಕೂಡ ಸುಖ ಸಮೃದ್ಧಿಯಿಂದ ಬದುಕಿ ಸಂತೋಷದಿಂದ ಜೀವನವನ್ನು ಸಾಕ್ಷೋಣ. ನಿಮ್ಮೆಲ್ಲರಿಗೂ ಶುಭದಾಯಕವನ್ನು ತರಲಿ ಈ ಸಂವತ್ಸರ ಎನ್ನುವಂತಹದನ್ನು ಹಾರೈಸುತ್ತಾ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಶರಣ ಶರಣಾರ್ಥಿಗಳು.